ನೀವು ಅರ್ಚನಾ ಶಿವಗ ಯಾವಾಗ್ಲೂ ಹೇಳಿಲ್ಲ ಮೇಡಮ್ ಡೈರೆಕ್ಟ್ ಆಗಿ ಮೆಸೇಜಲ್ಲಿ ಅಷ್ಟೇ ಯಾರು ಹೇಳಿಲ್ಲ ನಾನು ಅಷ್ಟೇ ಅವರು ಅಷ್ಟೇ ಮೇಡಮ್ ಯಾಕಮ್ಮ ಡೈರೆಕ್ಟ್ ಆಗಿ ಹೇಳಕ್ಕೆ ಯಾವಾಗ್ಲೂ ಚಾನ್ಸ್ ಚಾನ್ಸ್ ಸಿಕ್ಕಿಲ್ವಾ ಮೇಡಮ್ ಈ ವೇದಿಕೆ ಮೇಲೆ ಹೇಳ್ಕೋಬೇಕು ಅಂತ ಸಮಾನ ಹೇಳಿ ರೋಸ್ ಇದೆ ನೋಡಿ ರೋಸ್ ಗೀಸೆಲ್ಲ ಬೇಡ ಆಯ್ತಾ ಇವಾಗ ಅದಕ್ಕೆ ಹಾರ್ಟ್ ಶೇಪ್ ಬಲೂನ್ ಕೊಡ್ತಾ ಇದ್ದೀನಿ ಅದೇನ್ ಹೇಳ್ಬೇಕು ಅದ್ ಹೇಳ್ಬಿಡಿ ನೋಡಿ ರೋಸ್ ಅಂದ್ರೆ ಚಿಕ್ಕದು ಪಾಡಾಗ್ಬಿಡತ್ತೆ ಬಲೂನ್ ಅಂದ್ರೆ ಚೆನ್ನಾಗಿ ಇರುತ್ತೆ ಅಂತ ಶಿವರೇ ಬನ್ರಿ ಅರ್ಚನಾ ಅವರೇ ಕಮಾನ್ ಪ್ರಪೋಸ್ ಮಾಡಿ ಐ ಲವ್ ಯು ಶಿವ ಅವರೇ ಯಾವತ್ತು ಐ ಲವ್ ಯು ಅಂತ ಹೇಳಲ್ಲ ಅದೇ ಹೇಳಿ ಕೇಳಿ ಅಂತ ಅದಕ್ಕೆ ಕೊಡಿ ಸರ್ ಹೇಳ್ಬಿಟ್ ಕೊಡಿ ಅವ್ರಿಗೆ ಸಾರಿ ಚಿನ್ನಿ ಏನಾಯ್ತು ಮೇಡಮ್ ಅಳ್ತಿದೆ ಅದು ಯಾಕೆ ಏನಾಯ್ತು ಅವ್ರೆ ಸಮ್ಮಂತರ ಆಯ್ತಾ ಬೇಗಿಸ್ತಾ ಇದ್ದಿದ್ ಬೇಜಾರಾಯ್ತಾ ನಿಮ್ಗೆ ಇಲ್ಲ ಅಲ್ವಾ ಮತ್ತೆ ಏನಾಯ್ತು ಹೇಳಿ ಯಾಕೆ ಬೇಜಾರ್ ಮಾಡ್ಕೊಂಡ್ರಿ ನನ್ಕಿಂತ ಅವಳೆ ಜಾಸ್ತಿ ಪ್ರೀತಿ ಮಾಡ್ತಾಳೆ ಮೇಡಮ್ ಯಾವಾಗ್ಲೂ ಮನೆಗೆ ಬರೋದು ಎಲ್ಲ ಡ್ರೈವರ್ಸ್ 11 ಗಂಟೆ 12 ಗಂಟೆ ಆಗುತ್ತೆ ಮೇಡಮ್ ಈ ಸುಟ್ಟಿಲಿ ದುಡ್ದು ಜೀವನ ಸಾಗೋದು ತುಂಬಾ ಕಷ್ಟ ಮೇಡಮ್ ಅಂತದ್ರಲ್ಲಿ ಅವ್ರಿಡಿ ಫ್ಯಾಮಿಲಿನ ಬಿಟ್ಟು ನನ್ ಜೊತೆ ಬಂದು ಸಂಸಾರ ಮಾಡ್ತಾವಳೆ ಏನಕ್ಕೆ ನೀವು ಇಷ್ಟ ಅರ್ಥ ಮಾಡ್ಕೊಂಡಿದ್ದೀರಲ್ಲ ಸಾಕು ಅವ್ರಿಗೆ ಅವ್ರು ಏನ್ ನಿಮ್ ಬಗ್ಗೆ ಆ ತರದ್ದು ಕೋಳಿ ಜಗಳಗಳು ಆಡ್ತಾರೆ ಅವ್ರ ಪ್ರೀತಿಯಿಂದ ಆಡೋದು ಇಲ್ಲ ಮೇಡಮ್ ಅವ್ಳು ಜಗಳನೆ ಮಾಡಲ್ಲ ನಾನೇ ಜಗಳ ಮಾಡೋದು ಜಾಸ್ತಿ ನಾನೇ ಕೋಪ ಮಾಡ್ಕೊಳ್ಳೋದು ಜಾಸ್ತಿ ಅದು ಅವರು ಅರ್ಥ ಮಾಡ್ಕೋತಾರೆ ನಿಮಗೆ ಕೆಲ್ಸದ ಒತ್ತಡ ಇರುತ್ತೆ ನೀವ್ ಮಾಡೋ ಕೆಲ್ಸ ಆತರ ಅಂತ ಅವ್ರಿಗೂ ಅರ್ಥ ಆಗುತ್ತೆ ಅಲ್ವಾ ಹೌದು ಮೇಡಮ್ ಅವ್ರು ಎಲ್ಲ ಡ್ರೈವರ್ಸ್ಗೂ ಇದೇ ತರ ಹೆಡ್ತಿ ಸಿಗ್ಬೇಕು ಮೇಡಮ್ ಅದೇ ನನ್ನ ಆಸೆ ಶಿವರೇ ಇಲ್ಲಿ ನೋಡಿ ಇಲ್ಲಿ ಇಲ್ಲಿ ವೇದಿಕೆಯಲ್ಲಿ ಬಂದು ಬರೀ ಹೆಣ್ಮಕ್ಳೇ ಅವ್ರಿಗೆ ಏನೇನು ಅನ್ಸುತ್ತೆ ಇವತ್ತವರೆಗೂ ಹೇಳಿದ್ದಾರೆ ಮೊಟ್ಟ ಮೊದಲನೇ ಬಾರಿಗೆ ಒಬ್ಬ ಗಂಡ ಬಂದು ತನಗೆ ತನ್ನ ಹೆಂಡತಿ ಬಗ್ಗೆ ಏನು ಅನ್ಸುತ್ತೆ ಅಥವಾ ಎಷ್ಟೆಲ್ಲ ಅವಳು ನನಗೋಸ್ಕರ ಮಾಡ್ತಿದ್ದಾಳೆ ನನ್ನ ತ್ಯಾಗ ಮಾಡಿದ್ದಾಳೆ ಅಂತ ಮೊಟ್ಟ ಮೊದಲನೇ ಬಾರಿಗೆ ನೀವು ಹೇಳ್ತಾ ಇದ್ದೀರಾ ನಂಗೆ ತುಂಬಾ ಖುಷಿ ಆಯಿತು ನಿಮಗೆ ಇಷ್ಟು ಅರ್ಥ ಆಗಿದೆಯಲ್ಲ ಅಷ್ಟೇ ಸಾಕು ನೀವು ಅರ್ಥ ಮಾಡ್ಕೊಂಡಿದ್ರೆ ಅವ್ರ ಜೀವನ ಸುಖವಾಗಿರುತ್ತೆ ಅವ್ರು ನಿಮ್ಮನ್ನ ಅರ್ಥ ನಿಮ್ಮ ಕೆಲಸದ ಒತ್ತಡ ಅವ್ರು ಅರ್ಥ ಮಾಡ್ಕೊಂಡ್ರೆ ಅಲ್ವಾ ಏನಿಲ್ಲ ನಾನು ಮೈಕ್ ಇಟ್ಕೋತೀನಿ ಅಲ್ಲಿ ಬನ್ನಿ ನಿಂತ್ಕೊಳ್ಳಿ ಐ ಲವ್ ಯು ಹೇಳಿ ಅವ್ರ ಜೊತೆ ಒಂದು ಡ್ಯಾನ್ಸ್ ಮಾಡಿ ಎಲ್ಲ ಸರಿ ಹೋಗುತ್ತೆ ಸರಿನಾ ಹೇಳಿ ಕಮಾನ್ ಏನು ಹೇಳಬೇಕು ಅಂತಿದ್ರೆ ಹೇಳಿ ನನ್ನ ಸಾಯೋವರೆಗೂ ನಿನ್ನ ಮನಸ್ಸಿಗೆ ನೋವು ಮಾಡಲ್ಲ ನಿಮ್ಮ ಅಪ್ಪ ಅಮ್ಮ ನೀನು ಹುಟ್ಟಿ ತಟ್ಟಿಂದ ಚೆನ್ನಾಗಿ ನೋಡ್ಕೊಂಡಿದಾರೋ ನೋಡ್ಕೊಂಡಿಲ್ವೋ ಗೊತ್ತಿಲ್ಲ ನನ್ನ ಸಾಯೋ ತನಕ ನಿನ್ನನ್ನು ಚೆನ್ನಾಗಿ ನೋಡ್ಕೊಂತೀನಿ ನಮ್ಮ ಅಪ್ಪ ನಮ್ಮ ಅಮ್ಮ ಅವರು ಕಡೆ ಉಸಿರ ತನಕ ಮಗನಿಗಾಗೇ ಪ್ರೀತಿ ಬಯಸ್ತಾರೆ ಅವ್ರ ಮನಸ್ಸಿಗೂ ನೋವು ಮಾಡಬೇಡ ಯಾವತ್ತೂ ಇದುವರೆಗೂ ನೋವು ಮಾಡಿಲ್ಲ ನೋವು ಮಾಡಬೇಡ ನಾನು ಯಾವತ್ತೂ ನೀನು ಮನೆಗೆ ಬಂದಾಗ ಲವ್ ಯು ಚಿನ್ನಿ ಅಂದಾಗ ನಾನು ಯಾವತ್ತೂ ಲವ್ ಯು ಹೇಳೇ ಇಲ್ಲ ಸುಮ್ಮನೆ ಯೂನಿಫಾರ್ಮ್ ಬಿಚ್ಚಾಕ್ಬಿಟ್ಟು ಹೋಗ್ತಿರ್ತೀನಿ ಆದರೆ ಈ ವೇದಿಕೆ ಮೇಲೆ ಶಾಲಿನಿ ಮೇಡಮ್ ಇದ್ದಾರೆ ಅವ್ರ ಮುಂದೆ ಹೇಳ್ತಿದ್ದೀನಿ ಐ ಲವ್ ಯು ಲವ್ ಯು ನನಗಿಷ್ಟ ನೀ ಲವ್ ಯು ಚಿನ್ನ ನನ್ನಲ್ಲೇ ನೀನು ನಿನ್ನಲ್ಲೇ ನಾನು ಸುಮಧುರಾಯಿ ಸಂಗಮ ಥ್ಯಾಂಕ್ ಯು ಶಿವರೇ ಇವಾಗ ನೋಡ್ಯಾ ಹೃದಯನ್ ತಗೊಂಡು ಹಂಗೆ ಅಲ್ಲಿ ಹೋಗಿ ಕುತ್ಕೊಳ್ಳಿ ಮೊದಲನೇ ಸಲ
ಒಬ್ಬ ಹುಡುಗ ಒಬ್ಬ ಗಂಡ ಬಂದು ತನ್ನ ಹೆಂಡತಿ ತನಗೋಸ್ಕರ ಎಷ್ಟೆಲ್ಲ ತ್ಯಾಗ ಮಾಡ್ತಿದ್ದಾಳೆ ಅಂತ ಈ ವೇದಿಕೆ ಮೇಲೆ ತುಂಬಾ ಭಾವನಾತ್ಮಕವಾಗಿ ಹೇಳಿದ್ದಾರೆ. ನನಗ್ ತುಂಬಾನೇ ಖುಷಿ ಆಯ್ತು ಶಿವ ಅವರೇ. ಎಲ್ಲಾ ಗಂಡಂದ್ರು ಈ ವಿಷಯನ ಅರ್ಥ ಮಾಡ್ಕೊಂಡ್ ಬಿಟ್ರೆ ತುಂಬಾನೇ ಈಸಿ, ಅಂದ್ರೆ ಹೆಣ್ಮಕ್ಳು ಜೀವನ ತುಂಬಾ ಈಸಿ ಆಗತ್ತೆ ಅಂತ. ಅರ್ಚನಾನ ಎಷ್ಟು ಗೌರವಿಸ್ತಾರೆ ಅಂತ ತೋರಿಸಿದ್ದಾರೆ, ಅದು ನನಗ್ ತುಂಬಾನೇ ಖುಷಿ ಆಯ್ತು. ನೀವ್ ನಿಜವಾಗ್ಲೂ ಸೂಪರ್ ಸ್ಟಾರ್, ಹೀಗೆ ಇರಿ, ಸಂತೋಷವಾಗಿರಿ ಆಯ್ತಾ? ಹಾ, ಎಲ್ಲಾರು ಅಷ್ಟೇ. ಓಕೆನಾ ಅರ್ಚನಾ? ತುಂಬಾನೇ ಖುಷಿ ಆಯ್ತು ಇವತ್ತು ನನಗೆ. ಥ್ಯಾಂಕ್ ಯು ಸೋ ಮಚ್.